Welcome to Tasneem's Gallery. Please subscribe my channel and press the bell icon to get notification. Hi friends, ivattu pancake annu hege easy agi maadabodu endu nodona banni. Modlige ondu bowl ge swalpa maida, naan illi 1 1/2 cup maida annu tegedukondiddene. Nantara adakke 2 teaspoon nashtu baking powder add maadkolli. ಸ್ವಲ್ಪ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಂತರ ಇದನ್ನು ಸೀವ್ ಮಾಡಿ, ಇದನ್ನು ಎರಡು ಸಲ ಸೀವ್ ಮಾಡ್ಕೋಬೇಕು. ಇವಾಗ ಸೀವ್ ಮಾಡಿದ ಮಿಶ್ರಣವನ್ನು ನಾವು ಸೈಡ್ಗಿಟ್ಟು ಬಿಡೋಣ. ನಂತರ ಇನ್ನೊಂದು ಬೌಲ್ಗೆ ಎರಡು ಮೊಟ್ಟೆಯನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಶುಗರ್ ಪೌಡರ್ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ಪೌಡರ್ಡ್ ಶುಗರ್ ನಾನು ತಗೊಂಡಿದ್ದೀನಿ, 3-4 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಅನ್ನು ಆಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೆಲ್ಟ್ ಮಾಡಿದ ಬಟರ್ ಯೂಸ್ ಮಾಡ್ತಿದ್ದೇನೆ. ಬಟರ್ ಅನ್ನು ಮೆಲ್ಟ್ ಮಾಡಿ ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪ್ಯಾನ್ ಕೇಕ್ ಅನ್ನು ನೀವು ಬ್ರೇಕ್ಫಾಸ್ಟ್ ಕೂಡ ಯೂಸ್ ಮಾಡ್ಕೋಬಹುದು, ಸಾಫ್ಟ್ ಆಗಿ ಟೇಸ್ಟಿ ಆಗಿರ್ತದೆ. ನಂತರ ಇದಕ್ಕೆ 1 ಕಪ್ ಹಾಲು ಹಾಕಿ, ಹಾಲು ಸ್ವಲ್ಪ ಬಿಸಿ ಅಂದರೆ ತುಂಬ ಬಿಸಿ ಬೇಡ, ಮೀಡಿಯಂ ಆಗಿರೋದು, ವಾರ್ಮ್ ಆಗಿರುವಂಥ ಸ್ವಲ್ಪ ಬೆಚ್ಚಗಿನ ಹಾಲನ್ನು, 1 ಕಪ್ ಹಾಲನ್ನು ಇದಕ್ಕೆ ಹಾಕ್ಕೊಳ್ಳಿ. ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ವ್ಯಾನಿಲಾ ಎಸೆನ್ಸ್ ಆ್ಯಡ್ ಮಾಡಿ, 1/2 ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಮೈದಾ ಮಿಕ್ಸರನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಕಲಸ್ಕೊಳ್ಳಿ, ಯಾಕಂದರೆ ಲಂಪ್ಸ್ ಬರೋದ ಥರ ನೋಡ್ಕೊಳ್ಳಿ. ಅದೇ ಥರ ಈ ಬ್ಯಾಟರ್ ಕೂಡ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿರುವ ಥರ ನೋಡ್ಕೊಳ್ಳಿ. ತುಂಬ ತಿನ್ನು ಬೇಡ, ತುಂಬ ತಿಕ್ಕ ಬೇಡ. ತುಂಬ ಲೂಸ್ ಆಗಿದ್ದರೆ ಸ್ವಲ್ಪ ಮೈದಾ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬ್ಯಾಟ್ರನ್ನು 5 ನಿಮಿಷ ರೆಸ್ಟ್ ಮಾಡಲಿಕ್ಕಿಡಿ. ಇವಾಗ ಒಂದು ಪ್ಯಾನ್ ತೆಗೆದುಕೊಂಡು ಬಟರನ್ನು ಸ್ಪ್ರೆಡ್ ಮಾಡಿ. ನಂತರ 1 ಸ್ಪೂನಷ್ಟು ಬ್ಯಾಟ್ರನ್ನು ಪ್ಯಾನ್ ಮೇಲೆ ಹಾಕಿ, ತುಂಬ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿಡಿ, ಹೈ ಫ್ಲೇಮ್ನಲ್ಲಿ ಇಡಬೇಡಿ, ಫ್ಲೇಮ್ ಮೀಡಿಯಮಲ್ಲಿರಲಿ. ಇದಿವಾಗ ಬಬಲ್ಸ್ ಬರ್ತಾ ಇದೆ, ಬಬಲ್ಸ್ ಫುಲ್ಲಿ ಬಂದ ನಂತರ ಇದನ್ನು ಫ್ಲಿಪ್ ಮಾಡೋಣ. ನೋಡಿ, ಈ ಥರ ಫುಲ್ ಬಬಲ್ಸ್ ಬಂದ ನಂತರ ಇದನ್ನು ನಾವು ಫ್ಲಿಪ್ ಮಾಡುವ. ಇವಾಗ ಎರಡು ಸೈಡ್ ಕೂಡ ಫ್ರೈ ಆಗಲಿ. ನಂತರ ಇದನ್ನು ಪ್ಯಾನ್ನಿಂದ ತೆಗೆಯೋಣ. ಅದೇ ಥರ ಎಲ್ಲ ಬ್ಯಾಟ್ರನ್ನು ಇದೇ ಥರ ಮಾಡಿಕೊಳ್ಳಿ. ಇವಾಗ ಪ್ಯಾನ್ ಕೇಕ್ ರೆಡಿಯಾಗಿದೆ. ತುಂಬ ಸಾಫ್ಟ್ ಆಗಿದೆ, ಸ್ವೀಟ್ ಕೂಡ ಇದೆ. ಎಲ್ಲರೂ ಟ್ರೈ ಮಾಡಿ. ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ ಇದು, ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.